ಕುಂದಗೋಳ ತಾಲೂಕಿನ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ 60 ಮಂದಿ ಸದಸ್ಯರಿಗೆ ಉದ್ಯಮಶೀಲ ತರಬೇತಿಯನ್ನು ಪಟ್ಟಣದ ಕಲ್ಯಾಣಪುರದ ಬಸವಣ್ಣನಜ್ಜನವರ ಮಠದಲ್ಲಿ ಇಂದು ಹಮ್ಮಿಕೊಳ್ಳಲಾಯಿತು. ಈ ತರಬೇತಿಯ ಉದ್ಘಾಟನೆಯನ್ನು ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೇಗೌಡ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಹೆಣ್ಣು ಮಕ್ಕಳು ಮನೆ ನಡೆಸುವುದರೊಟ್ಟಿಗೆ ಸ್ವಉದ್ಯೋಗ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು. ನಾವು ಮಾಡುವ ಉದ್ಯೋಗ ನಮ್ಮ ಮಕ್ಕಳಿಗೆ ದಾರಿದೀಪವಾಗಬೇಕು. ಅದಕ್ಕಾಗಿ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ವಿವಿಧ ಅವಕಾಶಗಳನ್ನು ಬಳಸಿಕೊಂಡು ಇಂದಿನ ಸಮಾಜದ ಜನತೆಗೆ ಅಗತ್ಯವಿರುವ ಕೌಶಲ್ಯಗಳನ್ನು ರೂಢಿಸಿಕೊಂಡು ಸ್ವಉದ್ಯೋಗ ಮಾಡಿ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ರುಡೇರ್ಸ್ ಸಂಸ್ಥೆ ಗಾಂಧಿನಗರ ಧಾರವಾಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಭಾಗಿತ್ವದೊಂದಿಗೆ ಉದ್ಯೋಗ ಆರಂಭಿಸಿ ಇತರರಿಗೂ ಬೇಕಾಗುವ ಅನುಕೂಲತೆಗೆ ಅನುಸಾರವಾಗಿ ಉದ್ಯೋಗಗಳನ್ನು ರೂಢಿಸಿಕೊಂಡು ಸ್ವಸಹಾಯ ಸಂಘದ ಮುಖಾಂತರ ಆರ್ಥಿಕ ಸಹಕಾರವನ್ನು ಪಡೆದು ಉದ್ಯೋಗ ಆರಂಭಿಸುವವರಿಗೆ ನಿರಂತರ ಮಾಹಿತಿ ಮಾರ್ಗದರ್ಶನ ಸಹಕಾರವನ್ನು ಗ್ರಾಮಾಭಿವೃದ್ಧಿ ಯೋಜನೆ ನೀಡುವುದಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಆಡಳಿತ ಯೋಜನಾಧಿಕಾರಿ ನಾರಾಯಣ್ ಸರ್, ಕುಂದಗೋಳ ಯೋಜನಾಧಿಕಾರಿ ಯಜಂತ ಕೆ ಸರ್, ಪ್ರಾದೇಶಿಕ ಕಚೇರಿಯ ತಾಂತ್ರಿಕ ಪ್ರಬಂಧಕರಾದ ಗೀತಾ ಮೇಡಮ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪ್ರೇಮಾ, ಸೇವಾ ಪ್ರತಿನಿಧಿ ಭವನ ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಇವತ್ತು ರಾಜ್ಯದ ಎಲ್ಲ ಗ್ರಾಮ ಮತ್ತು ರಾಜ್ಯದಲ್ಲಿ ಹತ್ತಿರ ಹತ್ತಿರ 24,000 ಮಂದಿ ಕಾರ್ಯಕರ್ತರನ್ನು ನೇಮಕ ಮಾಡಿ ಇವತ್ತು ಸಂಘಟನೆ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವ ಮೂಲಕ 50 ಲಕ್ಷಕ್ಕೂ ಮಿಕ್ಕಿದ ಕುಟುಂಬಗಳಿಗೆ ದಾರಿ ಮತ್ತು ಬದುಕನ್ನು ಕಲ್ಪಿಸಿಕೊಡತಕ್ಕಂತಹ ಮಹತ್ ಕಾರ್ಯವನ್ನು ಪೂಜ್ಯ ದಂಪತಿಗಳಿಗೆ ಇವತ್ತು ಮಾಡ್ತಾ ಇದ್ದಾರೆ. ನಾವೆಲ್ಲ ಭಾಗ್ಯಶಾಲಿಗಳು. ಧರ್ಮಸ್ಥಳಕ್ಕೆ ನಾವು ಹೋಗಿ ದೇವರ ದರ್ಶನ ಮಾಡುವವರಿಗೆ ಆ ಮಂಜುನಾಥ ಸ್ವಾಮಿಯೇ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮನೆಯನ್ನು ಪ್ರವೇಶ ಮಾಡಿ ಇವತ್ತಿಗೆ 10-12 ವರ್ಷ ಆಯಿತು. ನಮ್ಮ ಬದುಕಿನ ಪ್ರಗತಿಯಲ್ಲಿಯೂ ಸಮೇತ ಇವತ್ತು ಮಂಜುನಾಥ ಸ್ವಾಮಿಯ ವರಪ್ರಸಾದ ನಮಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಆ ಸ್ವಾಮಿ ನಮ್ಮನ್ನೆಲ್ಲ ಅಭಿವೃದ್ಧಿಪಡಿಸಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಿ ಕಾರ್ಯಕರ್ತರ ಮೂಲಕ ಅಧಿಕಾರಿಗಳ ಮೂಲಕ ಇವತ್ತು ನಿಮಗೆ ಸೇವೆಯನ್ನು ನೀಡತಕ್ಕಂಥ ಕೆಲಸ ಆಗ್ತಾ ಇದೆ. ಆಲೋಚನೆ ಮಾಡಬೇಕು, ಇವತ್ತು ಮಾತೃಶ್ರೀಯವರ ಒಂದು ಮಾತನ್ನು ನಾನು ಉಲ್ಲೇಖ ಮಾಡಲೇಬೇಕು. ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ದುಡಿಯುವ ಸಮಯ ಅಂತ ಇದೆ, ಕೆಲಸ ಮಾಡುವ ಸಮಯ ಅಂತ ಇದೆ. ಎಷ್ಟು? 18-40 ವರ್ಷ. 18-40 ವರ್ಷ ಗಂಡಾಗಲಿ ಹೆಣ್ಣಾಗಲಿ ದುಡಿತಕ್ಕಂಥ, ದುಡಿಯುವುದು ಮಾತ್ರ ಅಲ್ಲ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡುವುದು ಮಾತ್ರ ಅಲ್ಲ, ಬೇಕಾದ್ದಕ್ಕೆ ಬೇಕಾದಷ್ಟು ಖರ್ಚು ಮಾಡಬೇಕು. ಆನಂತರ ಒಂದಿಷ್ಟು ಉಳಿಸಬೇಕು. ಯಾಕೆ ಅಂದರೆ ಅದಕ್ಕೂ ಕಾರಣ ಇದೆ. 18-40 ವರ್ಷದ ತನಕ ದುಡಿದು ಸಂಪಾದನೆ ಮಾಡಿ ಅಗತ್ಯದಷ್ಟು ಖರ್ಚು ಮಾಡಿ ಒಂದಿಷ್ಟು ಉಳಿಸಿದರೆ ನಮ್ಮೆಲ್ಲರ ಬದುಕು ಹಸನಾಗ್ತದೆ. 80 ವರ್ಷದ ತನಕ ನೆಮ್ಮದಿಯ ಬದುಕು, ಎಷ್ಟೋ 80 ವರ್ಷದ ತನಕ ನಮ್ಮ ಬದುಕು ನೆಮ್ಮದಿಯಾಗಿರ್ತದೆ. ಯಾಕೆ ಅಂತ ಕೇಳಿದರೆ ಆ ಕೊನೆಗೆ ಒಂದಿಷ್ಟು ಗಂಟು ಉಳಿಸ್ತೇವಲ್ಲ, ಆ ಗಂಟಿನ ಆಸೆಗಾದರೂ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೆ. ಇಲ್ಲದಿದ್ದರೆ 40 ವರ್ಷಕ್ಕಾಗುವಾಗ ದುಡಿಲಿಕ್ಕೂ ಸಾಧ್ಯ ಆಗದೇ ಇದ್ದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ಬೀದಿಗೆ ತರುವುದಂತೂ ನಿಜ. ಈಗ ನೋಡ್ತೀವಿ 7-8 ಮಕ್ಕಳ ತಂದೆ ತಾಯಿ